ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಡಯಟ್ ಜರ್ನಿನ ಶುರು ಮಾಡಿದ್ದೀನಿ, ಅಂದರೆ ವೆಯ್ಟ್ ಲಾಸ್ ನಡೀತಾ ಇದೆ ಈಗ. ಸೊ ಇವತ್ತಿಗೆ ನಂದು 15ನೇ ದಿನ. ಅದರ ಭಾಗವಾಗಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಎಂಟಿ ಸ್ಟಮಕ್ಕಲ್ಲಿ, ಪ್ರತಿನಿತ್ಯದ ಬೆಳಗಿನ ಕಾರ್ಯಗಳೆಲ್ಲ ಮುಗಿಸ್ಕೊಂಡ ಮೇಲೆ ಎಂಟಿ ಸ್ಟಮಕ್ಕಲ್ಲಿ ನಾನು ಕೊಕೋನೆಟ್ ಆಯಿಲ್ನ ತೊಗೋತೀನಿ. ಒಂದು 3-4 ಸ್ಪೂನ್ ಕೊಕೋನೆಟ್ ಆಯಿಲ್ನ ತೊಗೋತೀನಿ. ಕೊಕೋನೆಟ್ ಆಯಿಲ್ನು ನಾವು ಗಾಣದ ಎಣ್ಣೆನೇ ತೊಗೋಬೇಕು, ಆವಾಗಲೇ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರಲ್ಲ, ಆ ಥರ ಆಯಿಲ್ನ ತೊಗೋಬೇಕು. ಅದಾದ ಮೇಲೆ ನಾನು ಲೆಮನ್ ವಾಟರ್ನ, ಅಂದರೆ ಬಿಸಿ ನೀರಲ್ಲಿ, ತುಂಬ ಬಿಸಿಯಲ್ಲ, ವಾರ್ಮ್ ವಾಟರಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ನನ್ನ ಬೆಳಗಿನ ಡ್ರಿಂಕ್ ಆಗಿರುತ್ತೆ. ಈ ರೀತಿ ಕುಡಿಯೋದ್ರಿಂದ ನಾನು ಬೆಳಗ್ಗೆ ಫ್ಯಾಟ್ ತೊಗೊಳ್ಳೋದ್ರಿಂದ ಮಧ್ಯಾಹ್ನದವರೆಗೂ ನನಗೆ ಯಾವುದೇ ರೀತಿ ಹೊಟ್ಟೆ ಹಸಿವಾಗೋದಿಲ್ಲ, ಫುಲ್ಲಾಗಿರುತ್ತೆ. ಕೊಬ್ಬರಿ ಎಣ್ಣೆ ಬಂದುಬಿಟ್ಟು ತುಂಬ ಒಳ್ಳೆ ಫ್ಯಾಟ್ ಕಂಟೆಂಟ್ ಇದೆ ಅದರಲ್ಲಿ, ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಕೊಬ್ಬರಿ ಎಣ್ಣೆಯಿಂದ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಕುಡಿತೀನಿ, ಅಥವಾ ತುಪ್ಪನೂ ಸಹ, ಅಂದರೆ ಹೋಮ್ ಮೇಡ್ ಗೀ ನಾವೇನು ಮಾಡ್ಕೋತೀವೋ ಅದನ್ನು ಸಹ ತೊಗೋಬೋದು. ಈ ರೀತಿ ಮಾಡೋದ್ರಿಂದನೇ ನನಗೆ ತುಂಬ ಬೇಗ ಒಳ್ಳೆ ರಿಸಲ್ಟ್ ಸಿಕ್ಕಿರೋದು. ಮತ್ತು ನಾನು ತರಕಾರಿಗಳ ಪಲ್ಯ ಆಗಿರ್ಬೋದು, ಪ್ರೋಟೀನ್, ಹೈ ಪ್ರೋಟೀನ್ ಇರೋಂಥದ್ದು, ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಚಿಕನ್ನು, ಫಿಶ್ಶು, ಎಗ್ಗು, ಈ ರೀತಿ ತೊಗೊಳ್ತಾ ಬರ್ತಾ ಇರ್ತೀನಿ. ನಾನು Day-1ನಲ್ಲಿ ಎಷ್ಟಿದೆ, ಹಾಗೆ Day-15ನಲ್ಲಿ ನೀವು ನೋಡ್ಬೋದು ಎಷ್ಟು ಇದ್ದೀನಿ ಅಂತ. ಸೊ ಆಲ್ಮೋಸ್ಟು 6 ಕೆಜಿಗಳಷ್ಟು ವೆಯ್ಟ್ ಲಾಸ್ ನಂದು ಬಂದಿದೆ, ತುಂಬ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ಅದರ ಭಾಗವಾಗಿ ನಾನು ಯಾವ ರೀತಿ 15ನೇ ದಿನ ಅಂತ ತಿಳಿದ್ರೆ 14ನೇ ದಿನ ಈ ಫುಡ್ಡು ತೊಗೊಂಡಿದ್ದೆ ನಾನು. ಸೊ 2 ಫಿಶ್ಶು, ಚಿಕ್ಕ ಚಿಕ್ಕದು ಫಿಶ್ಶು ತೊಗೊಂಡಿದ್ದೆ ನಾನು, ಇಷ್ಟೇ ಫಿಶ್ಶು. ಮತ್ತಕ್ಕೆ ಇದಕ್ಕೆ ವೆಜಿಟೇಬಲ್ ಸಲಾಡ್ ಏನು ಬೇಕಾದ್ರೂ ತೊಗೋಬೋದು, ಸೌತೆಕಾಯಿ, ಕ್ಯಾರೆಟ್, ಈ ರೀತಿ ಏನು ಬೇಕಾದರೂ ತೊಗೋಬೋದಾಗಿತ್ತು. ಸೊ ಇದನ್ನು ನಾನು ಸಿಂಪಲಾಗಿ ಯಾವ ರೀತಿ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಉಪ್ಪು, ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಶ್ಗೆಲ್ಲ ಚೆನ್ನಾಗಿ ಹಚ್ಚಿ ಒಂದು 1 ಅವರ್ ಅಥವಾ 2 ಅವರ್ ಅದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಸೊ ಆಮೇಲೆ ನಾನು ತವಾ ಫ್ರೈ ಮಾಡಿಕೊಂಡಿದ್ದು, ಅಷ್ಟೇ. ತುಂಬ ಸಿಂಪಲ್ ರೆಸಿಪಿ. ಡಯಟ್ ಮಾಡಬೇಕಂತ ಹೇಳಿದ್ರೆ ಈಸಿ ಮೆಥಡ್ ಏನು, ಇದನ್ನು ಮಾಡಿದ್ರೆ ನಮಗೆ ಮಾಡ್ಕೊಳ್ಳುವಂತಹ ಟೈಮು ಉಳಿತಾಯ ಆಗುತ್ತೆ, ಮತ್ತು ನಾವು ಟೇಸ್ಟಿಯಾಗಿಯೂ ಸಹ ತಿನ್ಬೋದು. ಸೊ ತುಂಬ ಒಳ್ಳೆಯ ರೆಸಿಪಿನೇ ಇದು. ಸೊ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನಮಗೆ ನಾವು ಡಯಟ್ ಮಾಡ್ತಿದ್ದೀವಲ್ಲ, ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಒಂಥರ ಸುಸ್ತಾಗೋದು, ಈ ರೀತಿಯೆಲ್ಲ ಯಾವುದೂ ಆಗೋದಿಲ್ಲ. ಈ ರೀತಿ ಫುಡ್ ತಿನ್ಕೊಂಡು ಆರಾಮಾಗಿ ನಮ್ಮ ದೇಹದ ತೂಕನ ನಾವು ಕಡಿಮೆ ಮಾಡ್ಕೊಳ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಚಾನಲಲ್ಲಿ ಎಲ್ಲ ಇದೇ ರೀತಿಯ ಡಯಟ್ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಇವತ್ತಿನ ದಿನ ನಾನು ಏನು ತೊಗೊಂಡೆ, ಯಾವ ರೀತಿ ಫುಡ್ ಪ್ರಿಪೇರ್ ಮಾಡಿಕೊಂಡೆ, ಏನು ತಿಂದೆ, ಇದರ ಸಂಪೂರ್ಣ ಮಾಹಿತಿ ಇದರಲ್ಲಿರುತ್ತೆ. ನಾನು ಇದನ್ನು ಕಲಿಸ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ಲೆಮನ್ನು ಮತ್ತು ಕೊಬ್ಬರಿ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆವಾಗ ಚೆನ್ನಾಗಿ ಅದಕ್ಕೆ ಫಿಶ್ಗೆಲ್ಲನೂ ಕೋಟಿಂಗ್ ಆಗುತ್ತೆ. ನಾನು ನನ್ನ ಡಯಟಲ್ಲಿ ಪರ್ ಡೇಗೆ 250 ಗ್ರಾಮ್ಸ್ ಚಿಕನ್ ತಿನ್ಬೋದು, 6 ಎಗ್ಸ್ ತಿನ್ಬೋದು, ಹಾಗೆಯೇ 250 ಗ್ರಾಮಷ್ಟು ಫಿಶ್ ತಿನ್ಬೋದು, 250 ಗ್ರಾಮಷ್ಟು ಮಟನ್ ತಿನ್ಬೋದು. ಸೊ ಹಾಗಾಗಿ ನಾನು 2 ಫಿಶ್ ತೊಗೊಂಡಿದ್ದೆ, 250 ಗ್ರಾಮ್ಸ್ ಬರುತ್ತೆ ಅನ್ಕೋತೀನಿ ಅದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ತಿಂತ ಒಳ್ಳೆ ರಿಸಲ್ಟ್ನ ಪಡ್ಕೋಬಹುದು. ಇದ್ರ ಭಾಗವಾಗಿ ನಾನು ಬುಲೆಟ್ ಕಾಫಿ, ನನಗೆ ಬೇಕಾದಾಗ ಈ ರೀತಿ ಬುಲೆಟ್ ಕಾಫಿನ ಮಾಡ್ಕೋತಾ ಇರ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ನಮಗೆ ಅಂದರೆ ಬೆಚ್ಚಿಗಿರುವಂತಹ ನೀರು, ತುಂಬ ಬಿಸಿ ಮಾಡಬಾರ್ದು, ಸ್ವಲ್ಪ ಬೆಚ್ಚಿಗಿರುವ ನೀರನ್ನ ತೊಗೊಂಡು ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಏನು ಬರುತ್ತೋ, ಬ್ರೂ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಹ ಆಗಿರ್ಬೋದು, ಅದಕ್ಕೆ ಒಂದು 20 ಗ್ರಾಮಷ್ಟು ಬಟರ್ನ ಆ್ಯಡ್ ಮಾಡ್ಕೋತಾ ಇರ್ತೀನಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೋತೀನಿ. ನೀರು, ಕಾಫಿ ಪೌಡರು, ಬಟರು, ಇಷ್ಟೇ, ಮೂರೇ. ಸೊ ಇದನ್ನು ನಾನು ಮತ್ತೆ ಇದನ್ನು ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬಿಟ್ಟು. ಸೇಮ್ ಕಾಫಿ ಥರನೇ ಇರುತ್ತೆ, ನಿಮಗೆ ಇದರಲ್ಲಿ ಸಕ್ಕರೆ ಇಲ್ವಲ್ಲ ಅಂತ ಏನು ಅನಿಸೋದಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಇದೆ ಅಂತ ನಿಮ್ಗೆ ಅನಿಸುತ್ತಷ್ಟೇ, ಬಟ್ ಟೇಸ್ಟಿಯಾಗಂತೂ ಇರುತ್ತೆ. ಸೊ ಈ ರೀತಿ ನಾವು ಹೆಲ್ತಿ ಡ್ರಿಂಕ್ಗಳನ್ನ ಮಾಡಿಕೊಂಡು ವೆಯ್ಟ್ ಲಾಸ್ ಅಂತೂ ಮಾಡ್ಕೋಬಹುದು. ಈ ರೀತಿ ಕಾಫಿ ಕುಡಿದಾಗ್ಲೂ ಅಷ್ಟೇ, ಬಟರ್ ಇರೋದ್ರಿಂದ ನಮ್ಮ ಹೊಟ್ಟೆನ ಫುಲ್ಲಾಗಿಡುತ್ತೆ, ನಮಗೆ ತುಂಬ ಬೇಗ ಹಸಿವಾಗೋದಿಲ್ಲ. ಸೊ ಒಳ್ಳೆ ಬುಲೆಟ್ ಪ್ರೂಫ್ ಕಾಫಿ ರೆಡಿ ಆಯಿತು. ನಮ್ಮ ಸೆಲೆಬ್ರಿಟಿಗಳೆಲ್ಲ ಆಲ್ಮೋಸ್ಟ್ ಈ ಥರ ಕಾಫಿ ಕುಡಿತಾ ಇರ್ತಾರೆ. ಸೊ ಇದ್ರ ಜೊತೆ ಜೊತೆಗೆ ನನಗೆ ಬೇಕು ಅನ್ನಿಸ್ದಾಗ ಈ ರೀತಿ ನಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ನೀರಲ್ಲಿ ನೆನೆಸ್ಬಿಟ್ಟು, ಒಂದು 1/2 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಅದನ್ನು ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಏನು ಹೇಳ್ತೀವಿ, ಅಂಜೂರ ಇರೋದ್ರಿಂದ,
ಮತ್ತು ಸ್ವಲ್ಪ ಒಣದ್ರಾಕ್ಷಿ ಹಾಕಿರೋದ್ರಿಂದ, ಗೋಡಂಬಿ ಇರೋದ್ರಿಂದ ಯಾವುದೇ ರೀತಿ ನನಗೆ ಸ್ವೀಟ್ ಇಲ್ಲ ಅಂತ ಅನಿಸೋದಿಲ್ಲ. ಸಿಹಿಯಾಗಿರುತ್ತೆ ಹಾಗೂ ತುಂಬ ಚೆನ್ನಾಗೂ ಸಹ ಇರುತ್ತೆ. ಸೊ ಈ ರೀತಿ ನಾನು ನನ್ನ ಡಯೆಟನ್ನ ಫಾಲೋ ಮಾಡ್ತಾ ಇದ್ದೀನಿ. ಒಳ್ಳೆಯ ಆಹಾರನ ತಗೊಂಡು ಒಳ್ಳೆಯದಾಗಿ ನನ್ನ ತೂಕನ ಕಡಿಮೆ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.